ಎರಡು ಬಾರಿ ಸೋತಿದ್ದ ನನ್ನನ್ನು ಚುನಾಯಿಸಿದ, ನಾಲ್ಕೂವರೆ ವರ್ಷದಲ್ಲಿ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದೇನೆ, ನಿಮ್ಮ ಸೇವೆ ಮಾಡಿ ಈಗ ಕೂಲಿ ಕೇಳುತ್ತಿದ್ದೇನೆ, ಇನ್ನೊಮ್ಮೆ ನನ್ನನ್ನು ಗೆಲ್ಲಿಸಿ ಎಂದು ಯಶವಂತಪುರ ಕ್ಷೇತ್ರ ಶಾಸಕ ಎಸ್ಟಿ ಸೋಮಶೇಖರ್ ಮನವಿ ಮಾಡಿದರು. ಅವರು ಚಿಕ್ಕನಹಳ್ಳಿ ಗ್ರಾಮದಲ್ಲಿ ಆಯೋಜಿಸಿದ್ದ ಮನೆ ಮನೆಗೆ ಕಾಂಗ್ರೆಸ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು. ಸಿಂಡಿಕೇಟ್ ಸದಸ್ಯ ಶ್ರೀನಿವಾಸ್ ಮಾತನಾಡಿ, ಬಿಜೆಪಿ ಕ್ಷೇತ್ರದ ಅಧ್ಯಕ್ಷರು ಇದೇ ಗ್ರಾಮದವರಾಗಿದ್ದು ಯಾವುದೇ ಸಾಧನೆ ಮಾಡಿಲ್ಲ, ಸೋಮಶೇಖರ್ ಅವರು ಬೆಂಬಲಿಸಿದ ಕಾರಣಕ್ಕೆ ಪಂಚಾಯಿತಿ ಸದಸ್ಯರಾಗಿದ್ದರು, ಈಗ ಅದೂ ಇಲ್ಲ ಎಂದರು. ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜು, ಕೆಪಿಸಿಸಿ ಸದಸ್ಯ ಕಲ್ಪನಾ ಯಲಿಗಾರ್, ಹಾಪ್ಕಾಮ್ಸ್ ನಿರ್ದೇಶಕ ಜಯಕುಮಾರ್, ಬಿ ಕೃಷ್ಣಪ್ಪ, ಬಿಬಿಎಂಪಿ ಸದಸ್ಯ ರಾಜಣ್ಣ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಬಿಜೆಪಿಯಲ್ಲಿದ್ದ ಪಂಚಾಯಿತಿ ಸದಸ್ಯ ಸಿ ಕೆ ನಾರಾಯಣಸ್ವಾಮಿ ಕಾಂಗ್ರೆಸ್ಗೆ ಸೇರಿ ಬಿಜೆಪಿ ಕ್ಷೇತ್ರದ ಅಧ್ಯಕ್ಷರ ಕಾರ್ಯವೈಖರಿಯನ್ನು ಖಂಡಿಸಿದರು. ಮನುಷ್ಯ ಮನ ಗೆದ್ದು ಮಾರ್ ಗೆಲ್ಬೇಕು ಅಂತ ಹೇಳ್ತಾರೆ, ಅಂದ್ರೆ ಮನನೇ ಗೆಲ್ದವನು ಮಾರ್ ಗೆಲ್ಲಕ್ಕಾಗಲ್ಲ ಅಂದ್ರೆ ತನ್ನ ಸ್ವಂತ ಹಳ್ಳಿನಲ್ಲೇ ಇಲ್ಲಿ ಗೆಲ್ಲಕ್ ಆಗ್ತಿದ್ದನು, ಇಡೀ ಕ್ಷೇತ್ರ ಹೆಂಗ್ ಗೆಲ್ಲಕ್ಕಾಗುತ್ತೆ ಅಂತ ಮನುಷ್ಯ ನಮ್ಮ ಶಾಸಕರನ್ನ ಎಲ್ಲರೂ ಟೀಕೆ ಮಾಡ್ತಾರೆ ಅಂದ್ರೆ ಒಬ್ಬ ಟೀಕೆ ಮಾಡ್ಬೇಕು, ಮನುಷ್ಯರಿಗೆ ಯೋಗ್ಯತೆ ಬೇಕು. ಯೋಗ್ಯತೆ ಇಲ್ಲದ್ರಲ್ಲಿ ನಾನು ಎಲ್ಲರೂ ಟೀಕೆ ಮಾಡೋದು ಏನಂತ ನನ್ನ ಅಪಹಾಸ್ಯ ಮಾಡ್ತೀರಾ? ಹಾಗಾಗಿ ನಮ್ಮ ಯೋಗ್ಯತೆಗೆ ತಕ್ಕಂತೆ ಜನರು ಮಾತಾಡಬೇಕು. ಇನ್ನು ಮುಂದೆ ನಮ್ಮ ಶಾಸಕರ ವಿಚಾರದಲ್ಲಿ ಯಾರೇ ಆಗಲಿ ನಮ್ಮ ಹೇಳ್ಬೇಕು, ನಮ್ಮ ಊರಿನವ್ರು ನಮ್ಮ ಯಾರೇ ಹುದ್ದೆಗೆ ಹೋಗಿರಲಿ ನಮ್ಮ ಊರಿನ ಜನರೇ ಕಾಪಾಡಬೇಕು ಅಷ್ಟು. ಚಿಕ್ಕಲ್ಲಿ ನಮ್ಮ ಕಾರ್ಯಕ್ರಮಗಳನ್ನ ತರ್ತಕ್ಕಂತ ಕೆಲಸ ಕೂಡ ಈ ಭಾಗದಲ್ಲಿ ಮಾಡಿದ್ದೇನೆ. ಅದು ಪೆನ್ಷನ್ ಇರ್ಬೋದು, ರೇಷನ್ ಕಾರ್ಡ್ ವ್ಯವಸ್ಥೆ ಇರ್ಬೋದು, ಕುಡಿಯುವ ನೀರಿನ ಘಟಕಗಳಿರ್ಬೋದು, ಆಶ್ರಯ ನಿವೇಶನ ಇರ್ಬೋದು, ಯಾರು ಆಶ್ರಯ ನಿವೇಶನ ಇದ್ದಾರೆ ಅವರಿಗೆ ಮನೆಗಳನ್ನ ಕಟ್ಸಿಕೊಡ್ತಕ್ಕಂತ ಯೋಜನೆ ಇರ್ಬೋದು, ಹಿಂಗೆ ಅನೇಕ ಸರ್ಕಾರದ ಕಾರ್ಯಕ್ರಮಗಳನ್ನ ಈ ಭಾಗದಲ್ಲಿ ತರ್ತಕ್ಕಂತ ಪ್ರಾಮಾಣಿಕ ಪ್ರಯತ್ನವನ್ನ ಕಳೆದ ನಾಲ್ಕೂವರೆ ವರ್ಷಗಳಲ್ಲಿ ಮಾಡಿದ್ದೇನೆ. ಕಾಂಗ್ರೆಸ್ ಪಕ್ಷ ಅಧಿಕಾರವನ್ನ ನಾನು ಶಾಸಕನಾಗಿ ಕೂಡ ನೋಡಿದ್ದೇನೆ.